ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವ ದಕ್ಷಿಣ ಬೀಸುತ್ತಿದೆ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಕಳೆದ ವಾರ ನಾವು ನಿರೀಕ್ಷೆ ಮಾಡಿದಂಗ ಬಹುತೇಕ ಪ್ರಮಾಣದೊಳಗೆ ಆಗದೇ ಇದ್ದರೂ ಕೂಡ ಸಮಾಧಾನ ಆಗುವಂಥ ವಾರವನ್ನು ನಾವು ಕಳೆದಿವೆ ಅಂತ ಹೇಳಿ ಹೇಳ್ಬೋದು ಮೋಡ ಮುಸುಕಿದಂತಹ ವಾತಾವರಣ ಮೋಡ ಕವಿದಂಥ ವಾತಾವರಣ ಇದ್ರೂ ಕೂಡ ಮಳೆ ಆಗಿಲ್ಲ ಕೆಲವು ಕಡೆ ಇನ್ನೂ ಮಳೆನೇ ಆಗಿಲ್ಲ ಅನ್ನುವಂಥ ಕೊರಗನ್ನು ನಮ್ಮ ರೈತರು ವ್ಯಕ್ತ ಮಾಡುತ್ತಿದ್ದಾರೆ ಮಳೆಗಾಲ ಮುಗಿತ ಬಂದರೂ ಸಹಿತ ನಮ್ಮಲ್ಲಿ ಮಳೆ ಆಗಿಲ್ಲ ಅನ್ನುವಂಥ ಒಂದು ನೋವನ್ನ ತೋಡಿಕೊಂಡು ಕೂಡ ಇದ್ದಾರೆ ಇನ್ನ ಮಳೆ ಸಾಕು ಸಾಕು ಅನ್ನೋಷ್ಟರ ಮಟ್ಟಿಗೆ ಆಗ್ಯದ ಅನ್ನುವಂಥ ಮಾತನ್ನು ಕೂಡ ಕೆಲವು ರೈತರು ಹೇಳ್ತಾ ಇದ್ದಾರೆ ಇಂಥ ವೈರುಧ್ಯಗಳ ಮಧ್ಯೆನೇ ನಾವು ಜೀವನವನ್ನ ಸಾಗಿಸಬೇಕಾಗಿದೆ ಎಷ್ಟು ಅವಕಾಶಗಳು ನಮ್ಮ ಮುಂದದವ ಅಂತ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ಕಾರ್ಯಪ್ರವೃತ್ತ ಆಗಬೇಕಾಗಿದೆ ಅನೇಕರು ತಾವು ನಮಗ ಕರೆ ಮಾಡಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದೀರಿ ಮುಂದೇನಾಗ್ತದ ಅನ್ನುವಂಥ ವಿಚಾರ ಕೂಡ ತಾವು ಕೇಳ್ತಾ ಇದ್ದೀರಿ ಅದರ ಬಗ್ಗೆ ಅಂತೂ ನಾವು ಪ್ರತಿ ಕಾರ್ಯಕ್ರಮದೊಳಗೆ ಹೇಳೇ ಹೇಳ್ತಾ ಇದ್ದೀವಿ ಮತ್ತೆ ಅನೇಕರು ಸಂತೋಷದಿಂದ ವಿಡಿಯೋಗಳನ್ನು ಕಳಿಸಿದ್ದೀರಿ ಸಂದೇಶಗಳನ್ನು ಹಾಕಿದ್ದೀರಿ ನಿಮ್ಮ ಧ್ವನಿಯನ್ನ ಕೇಳುವಂಥ ಸಮಯ ಈಗ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ಸರ್ ಮಾತಾಡ್ತಿರೋದು ಮೇಘ ಸಂದೇಶದ ಮುಖ್ಯ ಧ್ವನಿಯನ್ನು ನೀಡುತ್ತಿರುವ ಹಾಗೂ ಎಲ್ಲ ರೈತರ ಪಾಲಿನ ಧೈರ್ಯವನ್ನು ತುಂಬಿ ಹವಾಮಾನದ ನಡವಳಿಕೆ ಬಗ್ಗೆ ತಮ್ಮ ಧ್ವನಿಯ ಮುಖಾಂತರ ರೈತರಿಗೆ ಹಾಗೂ ರೈತರ ಪಾಲಿನ ಮಾರ್ಗದರ್ಶನವನ್ನು ನೀಡುತ್ತಿರುವ ಅವರಿಗೆ ಇನ್ನು ಪ್ರಶಸ್ತಿಗಳನ್ನು ಹಾಗೂ ಇನ್ನು ಎತ್ತರಕ್ಕೆ ಬೆಳೆಯಬೇಕೆಂದು ನನ್ನ ಕಡೆಯಿಂದ ಹಾಗೂ ಎಲ್ಲ ರೈತರ ಪರವಾಗಿ ನಾನು ನಿಮಗೆ ಶುಭಾಶಯಗಳು ತಿಳಿಸ್ತೀನಿ ಸರ್ ಮುಖ್ಯವಾಗಿ ಆಕಾಶವಾಣಿ ಕೇಂದ್ರಕ್ಕೂ ಹೃತ್ಪೂರಕ ನಮಸ್ಕಾರಗಳು ತಿಳಿಸುತ್ತಾ ಸರ್ ಕಳೆದ ಸಂಚಿಕೆಯಲ್ಲಿ ತಾವು ತಿಳಿಸಿದ ಹಾಗೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನಗಳಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಳೆ ಬರುತ್ತೆಂದು ನೀವು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಹಾಗೂ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ರೈತರು ತಮ್ಮ ಬೆಳೆಗಳಿಗೆ ಗೊಬ್ಬರ ಮತ್ತು ಔಷಧವನ್ನು ಸಿಂಪಣೆ ಮಾಡಿದ್ದಾರೆ ಸರ್ ಆದರೆ ಈ ವಾರ ಮೋಡ ಮುಸುಕಿನ ವಾತಾವರಣವಾಗಿ ನಮಗೆ ಯಾವುದೇ ರೀತಿಯ ಮಳೆ ಆಗಿಲ್ಲ ಸರ್ ಈ ವಾರದಲ್ಲಿ ರೈತರಿಗೆ ಉತ್ತಮ ಮಳೆ ಬರುತ್ತೆಂದು ಹಾಗೂ ತೊಗರಿ ಮತ್ತು ಅತ್ತಿ ಬೆಳೆಗಳಲ್ಲಿ ಈಗಾಗಲೇ ಎಪ್ಪತ್ತು ದಿನಗಳ ಅಂತರದಲ್ಲಿವೆ ಸರ್ ಈ ಮಳೆಯು ಭೂಮಿಯಲ್ಲಿ ತೇವಾಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ ಏಕೆಂದರೆ ಈ ದಿನಗಳಲ್ಲಿ ಅತ್ತಿಯ ಬೆಳೆಯಲ್ಲಿ ಕಾಯಿ ಕಟ್ಟುವ ಪ್ರಮುಖ ಘಟ್ಟವಾಗಿದೆ ಸರ್ ಇದರಿಂದ ರೈತರು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಸರ್ ಈ ಹದಿನೈದು ದಿನಗಳು ಮುಖ್ಯವಾದ ದಿನಗಳಾಗಿ ಅತ್ತಿ ಬೆಳೆಯಲ್ಲಿ ಪ್ರಮುಖ ಘಟ್ಟವನ್ನು ನೋಡ್ತಾ ಇದೀವಿ ಸರ್ ಏಕೆಂದ್ರೆ ಈ ವಾರ ಬಹಳ ರೈತರಿಗೆ ಮುಖ್ಯವಾದ ವಾರವೆಂದು ನಾನು ಬಯಸುತ್ತೇನೆ ಸರ್ ಏಕೆಂದ್ರೆ ಈ ಹದಿನೈದು ದಿನಗಳಲ್ಲಿ ಭೂಮಿಯಲ್ಲಿ ಭೂಮಿಯಲ್ಲಿದ್ದರೆ ರೈತರು ಕಷ್ಟಪಟ್ಟು ತಾವು ಮಾಡಿರುವಂತಹ ಖರ್ಚು ಮತ್ತು ವೆಚ್ಚಗಳ ತಮಗೆ ಸಿಗುತ್ತದೆ ಎಂದು ನಾನು ಭಯಿಸುತ್ತೇನೆ ಸರ್ ಏಕೆಂದರೆ ಹತ್ತಿ ಬೆಳೆಯು ತೊಂಬತ್ತರಿಂದ ನೂರು ದಿನಗಳ ಬೆಳೆಯಾಗಿದೆ ಸರ್ ಈಗಾಗಲೇ ಎಪ್ಪತ್ತು ದಿನಗಳು ಕಳೆದು ಹೋಗಿವೆ ಸರ್ ಈಗ ಭೂಮಿಯ ತೇವಾಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ ಏಕೆಂದರೆ ಒಂದು ಗಿಡದಲ್ಲಿ ಮೂವತ್ತರಿಂದ ನಲವತ್ತು ಕಾಯಿಗಳು ಕಟ್ಟಬೇಕಾದರೆ ಭೂಮಿಯಲ್ಲಿ ತೇವಾಂಶ ಮುಖ್ಯವಾಗಿರಬೇಕು ಸರ್ ಏಕೆಂದರೆ ನೀರಿನ ಅಂಶ ಹತ್ತಿ ಬೆಳೆಗೆ ಹಾಗೂ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ ಈ ವಾರವನ್ನು ಆಶಾದಾಯಕ ವಾರವಾಗಿ ನಾವು ಕಾಯ್ತಾ ಇದ್ದೀವಿ ಸರ್ ನಮಸ್ಕಾರಗಳು ಇಂಡಿ ತಾಲೂಕು ಹಿಂಗಣಿಯಿಂದ ಅರೀಫ್ ಪಠಾಣ್ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ ಅದ್ರೊಳಗ ಹಿಂಗಡಿಯ ಬ್ಯಾರೇಜ್ ಚಿತ್ರ ಇದೆ ಅಲ್ಲಿ ಭೀಮಾ ನದಿಯೊಳಗ ನೀರು ಹರಿದು ಬಂದಂತಹ ಒಂದು ದೃಶ್ಯವನ್ನು ಅವರು ತೋರಿಸ್ತಾ ಇದ್ದಾರೆ ಹಿಂಗಣಿ ತನಕ ಭೀಮಾ ನದಿ ನೀರು ಬಂದವ ಅನ್ನುವಂತಹ ಮಾಹಿತಿಯನ್ನ ಅವರು ನೀಡಿದ್ದಾರೆ ಬಸವಕಲ್ಯಾಣ ತಾಲೂಕು ಗುಂಡೂರ್ ಗ್ರಾಮದಿಂದ ಹಾಜಿ ಮಸ್ತಾನ್ ಅವರು ಒಂದು ವಿಡಿಯೋ ಕಳಿಸ್ಯಾರ ಒಂದು ತಾಸು ಬುಧವಾರ ದಿವಸ ಚಲೋ ಮಳೆ ಬಂತು ಅಂತ ಹೇಳಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಮಸ್ಕಾರ ಸರ ನಾವ್ ಇಂಡಿ ತಾಲೂಕು ಹಿರಿಯಂ ಎಸ್ ಎಚ್ ಮಾತಾಡ್ತಾ ಇದ್ವಿ ಸರ ನಿನ್ನೆ ಸರ ನಾಲ್ಕು ಗಂಟೆಗೆ ಸರ ಸಾಧಾರಣ ಮಳೆ ಆಗ್ಯ ಸರ ಇವತ್ ಆಯ್ತಾರ ಸರ ಇವತ್ತು ಸರ ಜಡಿ ಜಡಿ ಮಳೆ ಆರೈಕೆ ಬಂದ್ ಸರ ಮಳಿ ಒಳ್ಳೆ ಮಳೆ ಆಗ್ಬೇಕು ಸರ ಓಕೆ ಸರ್ ಥ್ಯಾಂಕ್ ಯು ಸರ್ ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಶಾಂತವೀರ್ ವೀರ್ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ ವಿಡಿಯೋ ಕಳಿಸಿ ಅವ್ರ ಏನ್ ಅಂತಂದ್ರ ಹಲಸಂಗಿ ಊರು ಇವತ್ತ ಮಳೆ ಬಂದು ಸಂಪೂರ್ಣವಾಗಿ ಸ್ವಚ್ಛ ಆಯ್ತು ನೋಡ್ರಿ ಅನ್ನುವಂತ ಮಾತನ್ನ ಅವರು ಹೇಳುತ್ತಿದ್ದಾರೆ ಕಲ್ಯಾಣ ತಾಲೂಕು ಯಲ್ಲದಗುಂಡಿಯಿಂದ ಗೌತಮ್ ಎಸ್ ಗಾಯಕವಾಡ್ ಅವರು ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ ಅದರೊಳಗ ಅವರು ಏನ್ ಹೇಳ್ತಾರೆ ಅಂದ್ರೆ ರವಿವಾರ ರಾತ್ರಿ ಒಂಬತ್ತುವರೆಗೆ ಚಲೋ ಮಳೆ ಬಂತು ಅಂತ ಹೇಳಿ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಇಂಡಿ ತಾಲೂಕಿನಿಂದ ಹಾವಿನಾಳ್ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ ಬುದಿಹಾಳದೊಳಗ ಚಲೋ ಮಳೆಯಾಯಿತು ಅನ್ನುವಂತಹ ದೃಶ್ಯಗಳನ್ನ ಅದು ತೋರಿಸ್ತಾ ಇದೆ ಬೀದರ್ ತಾಲೂಕು ಕಂಗನ್ಕೋಟ್ನೊಳಗ ಗುರುವಾರ ವಿಡಿಯೋವನ್ನ ಅವರು ಕಳಿಸ್ತಾ ಇದ್ದಾರೆ ನೋಡಿ ಬಹಳ ಸಂತೋಷ ಆಗ್ತದೆ ನಮಸ್ಕಾರ ಸರ್ ಬಳ್ಳೂರಿನ ಮಲ್ಲಿಕಾರ್ಜುನ್ ಸುಲಪೇಟ್ ಅವರು ಮಾತಾಡ್ತೀನಿ ಸರ್ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಮೂರರ ತನಕ ವಾರದ ಮುನ್ನೋಟ ಏನು ಹೇಳಿದಿರಿ ಸರ್ ನೀವು ಸರ್ ಅದೇ ಪ್ರಕಾರ ಸರ್ ಈ ವಾರ ವ್ಯಾಪಕಲ್ಲಿಂದ ಮಳೆ ಅಂತ ಹೇಳಿದ್ರಿ ಸರ್ ಆದರೆ ವಾರ ಪೂರ್ತಿ ತೊಂಬತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ಬುಧವಾರ ಗುರುವಾರ ಬಿಟ್ಟು ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಅದೇ ಪ್ರಕಾರ ಸರ್ ಬುಧವಾರ ಗುರುವಾರ ನಮ್ಮಲ್ಲಿ ಮಳಿ ಬಂದಿಲ್ಲರಿ ಸರ್ ಶುಕ್ರವಾರ ಸರ್ ತೊಂಬತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ವ್ಯಾಪಕ ಎರಡು ತಾಸು ಭಾರಿ ಮಳಿ ಬಿದ್ದಾವೆ ನಮ್ ರೀ ಸುತ್ತಮುತ್ತ ಎಲ್ಲ ಮಳೆ ಬಿದ್ದದ ಸರ್ ನೀರ ಮುತ್ತಂಗಿ ಬಾದಲಾಪುರ್ ಮದರಿಗಿ ಮದರ್ಗಿ ತಾಂಡಾ ಆ ಕಡೆ ಚಾಂಗ್ಲೇರ ವಿಠಲ್ಪುರು ಈ ಕಡೆ ಎಲ್ಲ ತುಂಬ ಕುಂಟ ಕೊಳ್ಳೂರು ಪಟ್ಪಳ್ಳಿ ಐನೋಳಿ ಎಲ್ಲಾ ಸುತ್ತಮುತ್ತ ಏರಿಯಾದಾಗ ಶುಕ್ರವಾರ ದಿನ ಭಾರಿ ಭರ್ಜರಿ ಮಳಿ ಬಿದಾವ ಸರ್ ಶನಿವಾರ ದಿನ ತೊಂಬತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ತುಂತುರು ಹಾನಿ ಕರ್ತದೆ ಸರ್ ಹಂಗೆ ರವಿವಾರ ದಿನ ತೊಂಬತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ವಾರದ ಮುನ್ನೋಟದಲ್ಲಿ ಬಿಸಿಲು ವಾತಾವರಣ ಐತಾರ ಸರ್ ಸರ್ ಮತ್ತೆ ಸರ್ ಇವತ್ತು ಸೋಮವಾರ ದಿನ ತೊಂಬತ್ತೈದು ಪರ್ಸೆಂಟೇಜ್ ಹೇಳಿದ್ರಿ ಸರ್ ಸರ್ ನಿನ್ನೆ ಒಂದು ರವಿವಾರ ದಿನ ಸ್ವಲ್ಪ ಒಂದು ಹತ್ತು ಮಿನಿಟ್ ಸಾಧನ ಮಾಡಿ ಬಿದ್ದಾವೆ ಸರ್ ನಮ್ಮಲ್ಲಿ ಕೊಳ್ಳೂರ್ನಲ್ಲಿ ಮತ್ತೆ ಇವತ್ತು ಒಂದು ಐದರಿಂದ ಹತ್ತು ಮಿನಿಟ್ ಒಂದು ಸಾಧನ ಮಾಡಿ ಬಿದ್ದಾವ ಸರ್ ವಾರದ ಮುನ್ನೋಟದಲ್ಲಿ ಹೇಳಿದ ಪ್ರಕಾರ ಸರ್ ನಾಳೆ ಒಂದ ನೋಡ್ಬೇಕ್ರಿ ಸರ್ ಯಾಕಂದ್ರೆ ಸರ್ ಈಗ ರೈತರಿಗೆ ನಮ್ಮ ಏರಿಯಾ ಚಿಂಚೋಳಿ ಭಾಗ ಫುಲ್ ಸೋಯಾಬೀನ್ ರಾಶಿ ನಡ್ದವ್ರಿ ಸರ್ ಈಗ ನಮಗ್ ಹಕ್ಕಿ ಕತ್ ನೋಡ್ದು ನಮಗ ಒಂದು ಹತ್ತು ದಿನ ಹನ್ನೆರಡು ದಿನ ಮಳಿ ಬರ್ಬಾರ್ದ್ರಿ ಸರಿ ಈಗ ಹಸ್ತ ಮಳಿ ಪೂರಾ ಹೋಗಿ ಕಸಿ ಚಿತ್ತಿ ಇನ್ನ ಎರಡ್ ದಿನ ಮೂರ್ ದಿನ ಇದ್ನ ಬಿ ಮಳಿ ಬರ್ಬಾರ್ದು ರೀ ಸರ್ ಯಾಕಂದ್ರೆ ಸರ್ ಯಾವ ಹೊಲಗಳು ಭೀ ಗಳೆ ಬರಲ್ಲ ಸರ್ ನಂಬರಿ ಎಲ್ಲ ಹೊಲಗಳು ಕೆಸ್ರಾವ್ರಿ ಸರ್ ಹಸಿ ಹಸಿ ಆಗಿ ಹೋಗ್ಯಾರ ಭೂಮಿಗಳು ಈಗ ಇನ್ನ ಹೊಲ ಆರ್ಬೇಕಂದ್ರೆ ಭೀ ಮಿನಿಮಮ್ ನಾಲ್ಕ ದಿನ ಬೇಕ್ರಿ ಸರ್ ಹೊಲ ಹಾರ್ಲಾಕ ಈಗ ನಮ್ ಇಪ್ಪತ್ತೊಂದ್ ಎಕ್ರ ಸೋಯದ್ರಿ ಸರ್ ಇಪ್ಪತ್ತೊಂದು ಎಕರದ ಈಗ ಹತ್ತು ಎಕರೆ ಸೋಯ ಬಂದದ್ರಿ ಈಗ ಕಣ್ಣ ಮುಚ್ಚಳಿ ಆಟ ನಡೆದ ಸರ್ ನಿನ್ನೆ ಬೀನ್ ಕೊಯ್ದ ಕಸಿ ಕುಪ್ಪಿಟ್ಟಿದ್ರಿ ಸರ್ ಬಣ್ಮಿ ಹಸಿ ಇಟ್ಟಿದವ್ರಿ ಎಂಟು ಎಕರ ಹೊಲ ಈಗ ಮಳೆ ಬರ್ತಾ ಇನ್ನೊಂದ್ ಕೇಳಿ ಸಂಜೆ ರಾಶಿ ಮಾಡಿಲ್ಲ ಸರ್ ಇವತ್ತು ನಾವು ಯಾಕಂದ್ರೆ ಇವತ್ತ ಬಿಟ್ಟು 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 ಮಳೆ ಹೊಂಟದ್ರ ಸರ್ ಇವತ್ತು ತುಂತುರು ಹನಿ ಸಾಧಾರಣ ಮಳೆ ಒಂದು ಐದ್ ಮಿನಿಟ್ ಬಂದಂಗ ಮಾಡಿ ಕಸಿ ಮತ್ತೆ ಹೋಗಿದಂಗ ಮಾಡಿ ಮತ್ತೆ ಐದ್ ಮಿನಿಟ್ ಬರ್ತದ ಸರ್ ಮಳಿ ಹಂಗಾಗಿ ನೀವ್ ಹೇಳಿದ ಪ್ರಕಾರ ಸೋಮವಾರ ಮಂಗಳವಾರ ಎರಡ್ ದಿನ ಹೇಳಿದಿರಿ ಸರ್ ನೋಡಮ್ಮಿ ಸರ್ ಹೇಳಿದ ಪ್ರಕಾರ ಎರಡ್ ದಿನ ಆದ ಎರಡ್ ದಿನ ಆಗಿದ್ಮಿಕ ಯಾರ ರೈತರು ರೈತ ಯಾಕೆ ಮಾಡ್ಕೊಲಾ ನಾವ್ ಮಾಡೋದೇ ಬೇಡ ಕಸಿ ನಾ ಹಾಕಿಲ್ರಿ ಸರ್ ನಾಲ್ಕು ನಾಲ್ಕೆದು ಬಣ್ಮಿ ಹಚ್ಚಿ ತಾಡ್ಪತ್ರಿ ಹಚ್ಚಿ ಮುಚ್ಚಿಟ್ಟೇನ್ ರೀ ಸರ್ ಮುಂಜಾನೆ ಎಂಟು ಗಂಟೆಗೆ ತಾಡ್ಪತ್ರಿ ತೆಗೆದ್ ಕುಲ ಮಾಡಿ ಬಿಸಿಲಿಗೆ ಒಣಗಿದಪ್ಪ ತಪ್ಪದ್ ಮತ್ತೆ ಮಳಿ ಬಂದ್ ತಪ್ಪಂದ್ ಅವಾಗಿಂದ ಅವಗಿಂದಾಗ ಮುಚ್ಬಿಡ್ತೇವ್ರಿ ಸರ್ ಇನ್ನೊಂದ್ರಿ ಸರ್ ವೆದರ್ ರಿಪೋರ್ಟ್ ಪ್ರಕಾರ ಪಾಮ್ ರೈಸ್ ನ್ಯೂಚರ್ ಆಪ್ ಅಗ್ರಿಸೆಂಟ್ರಲ್ ಆಪ್ ಮೋಸಂ ಮೇಘಾ ತೂತ ಎಲ್ಲದ್ರೊಳಗೆ ಮಳೆ ತೋರಿಸಲ್ ಉಂಟನ್ ರೀ ಸರ್ ಒಟ್ಟ ಹತ್ತನೇ ಮಳೆ ಇಲ್ಲ ರೀ ಸರ್ ಒಟ್ಟ ಅದ್ ಭೀ ನಿಮ್ಮದು ಏನು ಪ್ರೋಗ್ರಾಮ್ ಏನು ನಡೆಸ್ತ ನೋಡ್ರಿ ಸರ್ ಈಗ ಈ ವಾರದ ಮುನ್ನೋಟ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹತ್ತರ ತಮ್ ಗೊತ್ತಾಗ್ತಾರೀ ಸರ್ ಈ ಒಂದು ಖುಷಿಕರ ಸುದ್ದಿ ಏನಂದ್ರೆ ನೀವು ನಮ್ಗ್ ಕೊಡ್ಬೇಕ್ರಿ ಸರ್ ಈ ವಾರ ಅದು ಹವಾಮಾನ ವೈಪರ್ಯತ್ಯದ ಮಳೆ ಬಂದು ಏನೂ ಮಾಡ್ಲಕ್ ಬರಲ್ಲ ಸರ್ ಒಂದು ಸಂತೋಷ ಸುದ್ದಿ ನಮ್ಗೆ ಕೊಟ್ಟಿರ್ಬೋದು ನಾವು ಖುಷಿ ಇರ್ತೇವ್ರಿ ಈ ವಾರ ಯಾಕಂದ್ರೆ ಈಗ ನಮಗೆ ಬಿಸಿಲಿನ ವಾತಾವರಣ ಬೇಕಾದ ಸರ್ ನಮಗೆ ಬೇರೆ ರೈತರಿಗೆ ಮಳೆ ವಾತಾವರಣ ಬೇಕ್ರಿ ನಮ್ಮ ಭಾಗಕ್ಕೆ ನಮ್ಮ ಚಿಂಚೋಳಿ ತಾಲೂಕದಾಗ ಚಿಂಚೋಳಿ ಹಿಡಿದು ಪೂರಾ ಬೀದರ್ ತಕ್ರಿ ಸರ್ ಎಲ್ಲ ಸೋಯಾಬೀನ್ ರಾಶಿ ನಡೀತೇವ್ರ ಈಗ ನಮಗೆ ಬೀಮ್ ಕಡೆ ಹಿಡಿದು ಬಂಗೂರ್ ಹಿಡಿದು ಮಣ್ಣಿ ಹಿಡಿದು ಬಗ್ದಾಲ್ ಹಿಡಿದು ಕಮಟಾಣ್ ಹಿಡಿದು ಬೀದರ್ ಹಿಡಿದು ಪೂರಾ ಸುತ್ತಮುತ್ತ ಬಾಲಕಿ ಎಲ್ಲ ಈಗ ಸೋಯ್ ಬಂದಿರ್ತಾವ್ರಿ ಆಜು ಬಾಜಿ ಎಲ್ಲ ರೈತರು ಮೊದಲು ಬಿತ್ತಿದವ್ರು ರಾಶಿ ಬಂದಿರ್ತಾವ್ರಿ ಸರ್ ಹಂಗಾಗಿ ನಮಗ್ ಮಳಿ ಬೇಕಾಗಿಲ್ಲ ಸರ್ ಒಂದು ಹತ್ತು ದಿನ ಅದನ್ನ ಬಿ ನೋಡ್ಬೇಕ್ರಿ ಸರ್ ನೀವು ಹೇಳಿದ ಪ್ರಕಾರ ನಾವು ಕೇಳಿದ್ಮಕ ಈಗ ಮಳಿ ಬಂತಪ್ಪ ಶರಣ ಆಗೇಬೇಕ್ರಿ ನಾವು ಯಾಕಂದ್ರೆ ಹವಾಮಾನ ಇದರಿಂದ ನಾವು ದೇವ್ರಕ್ಕಿಂತ ದೊಡ್ಡೋರಲ್ಲ ದೇವ್ರ ಏನ್ ಮಾಡ್ತಾನ ನೋಡ್ಬೇಕ್ರಿ ಸರ್ ನಮಗೆ ದೇವ್ರ ಒಟ್ಟ ಈ ದಿನ ಹೆಂಗ ಅಸಲೇರಿ ಮಳಿ ಹೆಂಗ್ ಬಂದಿಲ್ಲ ರೀ ಒಂದು ಇಪ್ಪತ್ತಿನ ತಿಂಗಳು ಹಂಗ ಇದೊಂದು ಹಸ್ತ ಮಳಿ ಟೈಮಿಂಗ್ ಟೈಮಿಂಗ್ನೂ ಮಳಿ ಬರಬಾರ್ದ್ರಿ ಬರ್ದ್ರಿ ಚಿತ್ತಿ ಒಂದು ಎಂಟು ದಿನ ಮಳಿ ಬರಬಾರ್ದು ಸರ್ ಅವಾಗ ನಮ್ಗೆ ಸ್ವಯ ರಾಶಿ ಭೀ ನಾತಾವ್ರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ವಿಜಯಪುರ ಜಿಲ್ಲೆ ಚಡ್ಚಂಡ್ ತಾಲೂಕು ನಂದರ್ಗಿ ಒಳಗ ತುಂತುರು ಮಳೆ ಆಯಿತು ರವಿವಾರ ಅನ್ನುವಂತಹ ಮಾಹಿತಿಯನ್ನ ಪುಂಡಲಿಕ್ ಗುಬ್ಬ್ಯಾಡ್ ಅವರು ನೀಡಿದ್ದಾರೆ ನಮಸ್ಕಾರ ಸರ್ ನಾ ರಾಜು ತಳವಾರ ಕುಕ್ಕಂದ ನಿನ್ನ ಮಾತಾಡಕತ್ತೀನಿ ಸೇಡಂ ತಾಲೂಕ ಗುಲ್ಬರ್ಗ ಡಿಸ್ಟ್ರಿಕ್ ಮಳೆ ಅರ್ಧ ಗಂಟಾ ಬಂದಿದೆ ಸರ್ ಏಳರಿಂದ ಏಳುವರೆ ತನಕ ಮಳೆ ಬಂದಿದೆ ಸರ್ ಒಳ್ಳೆ ಮಳೆ ಆಗಿದೆ ಥ್ಯಾಂಕ್ ಯು ಸರ್ ಅಫಜಲ್ಪುರ್ ತಾಲೂಕು ಗೌರಾಬಿ ಗ್ರಾಮದೊಳಗ ಸೂಪರ್ ಆಗಿ ಮಳೆ ಆಗ್ತಾ ಇದೆ ಬಾಬರಿ ಅವರು ತಿಳಿಸ್ತಾ ಇದ್ದಾರೆ ನಮಸ್ಕಾರ ನಾವು ಗುಲ್ಬರ್ ಜಿಲ್ಲಾ ಗುಲ್ಬರ್ ತಾಲೂಕು ಶಿವಶಂಕರ್ ಮಾತಾಡ್ತೇವ್ರಿ ಸರ್ ನಲವತ್ತು ನಿಮಿಷ ಮಳೆ ಯು ಸರ್ ಸ್ಪಂದನೆ ಮಾಡಿದಂತಹ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದುವರಿಯೋಣ ಆತ್ಮೀಯರೇ ಈಗಾಗಲೇ ನಾವು ಈ ವಿಷಯದ ಮೇಲೆ ವಿಚಾರ ಮಾಡ್ತಾ ಇದ್ದೀವಿ ಏನಂತಂದ್ರೆ ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ವಿವೇಕಯುತವಾಗಿ ಬಳಸಬೇಕು ಅದರೊಳಗೂ ನಮಗ ನೀರೇನು ಸಿಗ್ತದೆ ಮಳೆಯ ರೂಪದೊಳಗ ಅದನ್ನ ಸೂಕ್ತವಾಗಿ ಸಂಗ್ರಹ ಮಾಡಿ ಅದನ್ನು ಬಳಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡ್ರೆ ನಮಗ ಕೃಷಿ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಇಂಥ ಅನೇಕ ಪ್ರಯತ್ನಗಳನ್ನ ನಾವು ನೋಡ್ತಾ ಇರ್ತೀವಿ ಅಲ್ಲಲ್ಲಿ ನಾನು ಈಗ ಒಂದು ಹೊಸ ಪ್ರಯತ್ನದ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದು ನೀರು ಹಿಡಿದಿಡುವಂತಹ ಒಂದು ಪ್ರಯತ್ನ ಅಲ್ಲ ಆದ್ರ ನೀರನ್ನು ದಾಟುವಂಥ ಒಂದು ಪ್ರಯತ್ನ ಇಲ್ಲಿ ಆಗಿದೆ ಅಂತ ಹೇಳಿ ಹೇಳಬಹುದು ಬಹುಶಃ ನನ್ನ ಮಾತಿನಿಂದ ತಮಗ ವಿಚಾರ ಬಂದಿರಬಹುದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಕಳೆದ ದಿನಗಳಲ್ಲಿ ನಾವು ಒಂದು ಸುದ್ದಿಯನ್ನ ಕೇಳಿದ್ವಿ ಏನಂತಂದ್ರೆ ರೈತರು ತಮ್ಮ ಹೊಲಗಳಿಗೆ ಹೋಗುವುದಕ್ಕೆ ಬ್ಯಾರಲ್ ಬಳಸಿ ಸೇತುವೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ನದಿಯನ್ನ ದಾಟೋದಕ್ಕ ಅವರು ಸೇತುವೆಯನ್ನ ಕಟ್ಟಿಕೊಂಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಅದ್ರ ಬಗ್ಗೆನೇ ಒಂದೆರಡು ಮಾತುಗಳನ್ನು ನಾನು ಇವತ್ತಿನ ಕಾರ್ಯಕ್ರಮದೊಳಗೆ ತಮಗ ಹೇಳ್ತಾ ಇದ್ದೀನಿ ಅಂದ್ರೆ ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯದ ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿ ಅಂತ ಹೇಳಿ ಹೇಳ್ಬೋದು ಜಮಖಂಡಿ ತಾಲೂಕು ಕಂಕಣವಾಡಿ ಗ್ರಾಮ ಇಲ್ಲಿ ಚಿತ್ರದೊಳಗ ಬರ್ತದ ಕಂಕಣವಾಡಿ ಗ್ರಾಮದಿಂದ ಒಂದು ನಡುಗಡ್ಡೆಗೆ ಹೋಗಬೇಕು ನಮ್ಮ ರೈತರು ಯಾಕಪ್ಪ ಅಂತಂದ್ರೆ ಆ ನಡುಗಡ್ಡೆ ಒಳಗೆ ಅವರ ಹೊಲಗಳು ತೋಟಗಳು ಇದ್ದು ಕಂಕನವಾಡಿ ಗ್ರಾಮ ಮತ್ತು ನಡುಗಡ್ಡೆ ನಡುವ ಹರಿತಾ ಇದ್ದದ್ದು ಕೃಷ್ಣಾ ನದಿ ಕೃಷ್ಣಾ ನದಿಯನ್ನು ದಾಟಿ ಅವರು ನಡುಗಡ್ಡೆಗೆ ಹೋಗಬೇಕು ಅಲ್ಲಿ ತಮ್ಮ ಹೊಲದ ಕೆಲಸಗಳನ್ನು ಮುಗಿಸಬೇಕು ಮತ್ತೆ ವಾಪಸ್ ಮನೆಗೆ ಬರಬೇಕು ಆದರೆ ದಶಕಗಳಿಂದ ಅಲ್ಲಿ ಏನೋ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು ಬೇಡಿಕೆ ಮಾಡ್ತಾ ಇದ್ರು ಸರ್ಕಾರಕ್ಕೆ ಒಂದು ಸೇತುವೆಯನ್ನು ನಮಗೆ ಕಟ್ಟಿಸ್ಕೊಡ್ರಿ ಆ ಕಡೆ ಹೋಗಿ ಬರೋದಕ್ಕೆ ನಮಗೆ ಅನುಕೂಲ ಆಗಲಿ ಅನ್ನುವಂಥದ್ದು ಆದರೆ ಸಂದರ್ಭ ಹೇಗಿತ್ತು ಅಂತಂದ್ರೆ ಆಲ್ಮಟ್ಟಿ ಜಲಾಶಯ ಏನು ಐದ್ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರಕ್ಕೆ ಏರಿಸಿದರೆ ಅದು ಮುಳುಗಡೆ ಪ್ರದೇಶ ಆಗಿ ಪರಿವರ್ತನೆ ಆಗ್ತದೆ ಅದಕ್ಕೆ ಸೇತುವೆ ಕಟ್ಟುವಂಥ ಒಂದು ಕೆಲಸ ಅದು ಸಾಧುವಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊತ ಇಲ್ಲಿತನ ಬಂದಿದ್ರು ಆದ್ರ ಸಮಸ್ಯೆಗಳು ನಿಲ್ಲುವುದಿಲ್ಲಲ್ಲ ಕಾರಣಗಳು ಇರಬಹುದು ಅದರ ಸಮಸ್ಯೆಗಳು ನಿಲ್ಲುವುದಿಲ್ಲ ಸಮಸ್ಯೆಗಳು ಮತ್ತೆ ಹೆಚ್ಚಾಕೋತನೆ ಹೋಗ್ತವೆ ಇಂಥ ಒಂದು ಸಂದರ್ಭದೊಳಗ ರೈತರು ಏನು ಮಾಡಿದ್ರು ಅಂತಂದ್ರೆ ಅವರಿಗೆ ಒಂದು ಆಶಾಕಿರಣ ಕಾಣಿಸ್ತು ಏನು ಬಾಂಗ್ಲಾದೇಶನೊಳಗ ತಾತ್ಕಾಲಿಕ ಸೇತುವೆಯನ್ನು ಕಟ್ಟಿದಂಥ ಒಂದು ಉದಾಹರಣೆ ಅದು ಅಲ್ಲಿ ಕೂಡ ಬ್ಯಾರಲ್ಗಳನ್ನು ಉಪಯೋಗ ಮಾಡಿಕೊಂಡು ಸೇತುವೆಯನ್ನು ಕಟ್ಟಿದರು ಅದನ್ನು ಯಾವ ರೀತಿ ಕಟ್ಟಿದ್ರು ಹೇಳಿ ರೈತರೇ ಅದನ್ನೆಲ್ಲ ಅಧ್ಯಯನ ಮಾಡಿ ನಾವು ಯಾಕೆ ಇಲ್ಲಿ ಮಾಡಬಾರದು ಹೇಳಿ ಅಂದ್ಕೊಂಡು ಎಲ್ಲ ರೈತರು ಚರ್ಚೆ ಮಾಡಿ ಒಂತಿಗೆಯನ್ನು ಕೂಡಿಸಿ ಬ್ಯಾರಲ್ಗಳನ್ನು ತಂದು ಕಬ್ಬಿಣದ ಆ್ಯಂಗಲ್ಗಳನ್ನು ತಂದು ಪಳಿಗಳನ್ನು ತಂದು ಅದನ್ನು ಕೂಡಿಸಿ ಒಂದು ಬಂದೋಬಸ್ತ್ ಸೇತುವೆಯನ್ನು ನಿರ್ಮಾಣ ಮಾಡಿದರು ಕೇವಲ ರೈತರೇ ಮಾಡಿದಂಥ ಒಂದು ಪ್ರಯತ್ನ ಆರ್ನೂರು ಅಡಿಯಷ್ಟು ಈ ಸೇತುವೆ ಅದ ಕಂಕಣವಾಡಿ ಮತ್ತು ಗುಹೇಶ್ವರ ನಡುಗಡ್ಡೆ ಏನದ ಆ ಎರಡನ್ನು ಇದು ಕನೆಕ್ಟ್ ಮಾಡುತ್ತದೆ ಸುಮಾರು ಒಂದು ಐದು ನಿಮಿಷದೊಳಗ ನಾವು ಈ ಸೇತುವೆಯನ್ನ ದಾಟಬಹುದು ಅಂದ್ರೆ ಆರ್ನೂರು ಫೂಟ್ನಷ್ಟು ಸೇತುವೆಯನ್ನು ಸೇತುವೆಯನ್ನ ಎಂಟು ಫೂಟು ಅಗಲ ಆರ್ನೂರು ಫೂಟ್ ಉದ್ದ ಇರುವಂತಹ ಈ ಸೇತುವೆಯ ಮೇಲೆ ವಾಹನಗಳು ಹೋಗಬಹುದು ಜನರೆಲ್ಲ ಅಡ್ಡಾಡಬಹುದು ಜಾನುವಾರುಗಳನ್ನ ತೊಗೊಂಡು ಹೊಡ್ಕೊಂಡು ಹೋಗಬಹುದು ಏನೂ ಕಷ್ಟ ಆಗಂಗಿಲ್ಲ ಇದಕ್ಕಿಂತ ಮೊದಲು ಬೋಟ್ನೊಳಗೆ ಹೋಗಿ ತಮ್ಮ ಹೊಲದೆಲ್ಲ ಕೆಲಸ ಮುಗಿಸ್ಕೊಂಡು ಬರುವಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಈಗ ಆ ಸೇತುವೆ ನಿರ್ಮಾಣ ಆಗಿದ್ದಕ್ಕೆ ಎಲ್ಲರೂ ಸುಖ ಸಂತೋಷಗಳಿಂದ ತಿರುಗಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ಯದ ಹೇಳಿ ಹೇಳ್ಬೋದು ಒಂತಿಗೆಯನ್ನು ಒಂದು ಎಕರೆ ಹಿಸಾಬ್ ಮೇಲೆ ಅಂದ್ರೆ ಒಂದು ಎಕರೆಗೆ ಸಾವಿರ ರೂಪಾಯಿ ಒಂತಿಗೆ ಕೂಡಿಸಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಕೂಡಿಸಿ ಇಂಥ ಒಂದು ಸೇತುವೆಯನ್ನ ಅವರು ನಿರ್ಮಾಣ ಮಾಡಿಕೊಂಡಿದ್ದು ತಮಗೆ ತಾವೇ ಸಹಾಯ ಮಾಡಿಕೊಂಡು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು ಆದ್ಮೇಲೆ ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು ಕೃಷ್ಣಾ ನದಿಗೆ ಅದೇ ಜಮಖಂಡಿ ತಾಲೂಕು ಚಿಕ್ಕಬಳಸಲ್ಗೆ ಹತ್ರ ನಮ್ಮ ರೈತರೇ ಮೂರು ದಶಕಗಳ ಹಿಂದೆ ಒಂದು ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ನಿಮಗೆ ನೆನಪಿಗೆ ಬರಬಹುದು ನೀರನ್ನು ನಿಲ್ಲಿಸಿ ಅದನ್ನ ಕೃಷಿಗೆ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಅನ್ಕೊಂಡು ರೈತರೆಲ್ಲ ಕೂಡಿ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು ಸಿದ್ದು ನ್ಯಾಮಗೌಡ ಅವರ ನೇತೃತ್ವದೊಳಗ ಆ ಬ್ಯಾರೇಜು ತಯಾರಾಗಿ ಇಡೀ ಏಷ್ಯಾದೊಳಗಿನ ಜನರಿಗೆ ಮಾದರಿಯಾಗಿತ್ತು ಅಂಥೇಳಿ ಹೇಳಬಹುದು ಅದೇ ಕೆಲಸವನ್ನ ಮತ್ತೆ ಜಮಖಂಡಿ ತಾಲೂಕಿನ ರೈತರು ಮಾಡಿದ್ದಾರೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ರೈತರು ಒಗ್ಗೂಡಿದರೆ ಯಾಕೆ ಏನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗಬೇಕು ಮುಂದಿನವರಿಗೆ ಇದು ಪ್ರೇರಣೆ ಆಗಬೇಕು ಅನ್ನುವಂಥದ್ದೇ ನಮ್ಮ ಅನಿಸಿಕೆ ರೈತಾಪಿ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಈ ತರ ಸಾಮೂಹಿಕವಾಗಿ ನಾವು ದುಡಿದ್ರಿಂದ ಎಲ್ಲ ಕೆಲಸಗಳು ಸಾಧ್ಯದ ಮತ್ತು ನಮ್ಮ ಶ್ರಮ ಏನಿರ್ತೈತಲ್ಲ ಅದು ಬಹಳಷ್ಟು ಕಡಿಮೆಯಾಗಿ ನಮ್ಮ ಕೃಷಿ ಜೀವನ ಇರಬಹುದು ದಿನನಿತ್ಯದ ಜೀವನ ಇರಬಹುದು ಬಹಳ ಸರಳವಾಗಿ ಮುಂದುವರಿಸಿಕೊಂಡು ಹೋಗಬಹುದು ಅನ್ನುವಂಥ ವಿಚಾರ ನಮ್ಮಲ್ಲಿ ಬಂದು ಎಲ್ಲ ರೈತರು ಒಗ್ಗೂಡಿ ಕೆಲಸ ಮಾಡಿದ್ರೆ ಇದು ಸಾಧ್ಯ ಅದ ಅನ್ನುವಂತಹ ಗಟ್ಟಿಯಾದಂತಹ ಒಂದು ನಂಬಿಕೆಯನ್ನ ನಮ್ಮಲ್ಲಿ ಇಟ್ಕೊಂಡು ಅದೇ ರೀತಿಯಾಗಿ ನಾವು ಕೆಲಸ ಮಾಡಬೇಕು ಆತ್ಮೇರೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದೊಳಗ ನಮ್ಮ ದೇಶದೊಳಗ ಯಾವ ರೀತಿಯಾದಂತಹ ಒಂದು ಆಹಾರದ ಸನ್ನಿವೇಶ ಇತ್ತು ಕೃಷಿಯ ಸನ್ನಿವೇಶ ಇತ್ತು ಅನ್ನೋದು ಬಹುತೇಕ ನಿಮಗೆಲ್ಲ ಗೊತ್ತಿರುವಂತಹದ್ದು ಆ ಸಮಯದೊಳಗ ಆಹಾರ ಉತ್ಪಾದನೆ ಮಾಡುವಂತಹ ತಂತ್ರಜ್ಞಾನ ಇತ್ತು ಭಾಳಷ್ಟು ಹಿಂದುಳಿದಂಥ ಒಂದು ಸಂದರ್ಭ ಇತ್ತು ಅಂಥ ಒಂದು ಸನ್ನಿವೇಶದೊಳಗೆ ಭಾರತಕ್ಕೆ ಪಂಚವಾರ್ಷಿಕ ಯೋಜನೆಗಳು ಸಹಾಯಕ್ಕೆ ಬಂದು ಒಂದು ನಿರ್ದಿಷ್ಟವಾದಂಥ ಯೋಜನೆ ಮೂಲಕ ದೇಶವನ್ನು ಉನ್ನತಿಯ ಕಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ನಮ್ಮ ನಾಯಕರು ಮಾಡಿದರು ಮುಂದಿನ ದಿನಗಳಲ್ಲಿ ಕೃಷಿ ವಿಜ್ಞಾನಿಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಕೃಷಿ ವಿಜ್ಞಾನಿಗಳ ಒಂದು ಯೋಜನೆ ಯೋಚನೆ ಮುಂದಾಲೋಚನೆಗಳ ಫಲವಾಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಭಾರತ ಏನು ಬೇರೆಯವರಿಗೆ ಆಹಾರ ಧಾನ್ಯಗಳನ್ನು ಕೇಳ್ತಾ ಇತ್ತು ಆ ಒಂದು ಪರಿಸ್ಥಿತಿ ನಿಂತು ಹೋಗಿ ನಾವೇ ಸ್ವಾವಲಂಬಿಯಾಗಿ ಆಹಾರ ಪದಾರ್ಥಗಳನ್ನು ಬೆಳೆದು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುವುದಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳು ಕಾರಣ ಅಂಥೇಳಿ ಹೇಳ್ಬೋದು ಅದರೊಳಗೆ ನಮಗೆ ನೆನಪಾಗೋದು ನಮ್ಮ ದೇಶದೊಳಗ ಹಸಿರು ಕ್ರಾಂತಿಯ ಹರಿಕಾರರು ದೇಶದ ಕೃಷಿ ಶಿಲ್ಪಿಗಳು ದೇಶದ ಕೃಷಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಮಹಾನುಭಾವರಾದಂಥ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಕಳೆದ ಇಪ್ಪತ್ತೆಂಟನೇ ತಾರೀಕು ನಮ್ಮನ್ನು ಅಗಲಿದ್ರು ಅವರು ಮಾಡಿದಂಥ ಕಾರ್ಯ ಇಡೀ ಜಗತ್ತಿಗೆ ಮಾದರಿ ಅಂತ ಹೇಳಿ ಹೇಳ್ಬೋದು ಅವರ ಕಾರ್ಯದಿಂದಾಗಿ ನಮ್ಮ ದೇಶದೊಳಗೆ ಹಸಿರು ಕ್ರಾಂತಿ ಬರುವುದಕ್ಕೆ ಸಾಧ್ಯ ಆಗಿ ನಮ್ಮ ದೇಶ ಆಹಾರ ಉತ್ಪಾದನೆ ಒಳಗ ಇವತ್ತು ಸ್ವಾವಲಂಬಿಯಾಗಿ ಇಡೀ ಜಗತ್ತಿಗೆ ಆಹಾರ ರಫ್ತು ಮಾಡುವಂಥ ಸ್ಥಾನದೊಳಗೆ ನಿಂತದ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಅದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಅಂಥ ವಿಜ್ಞಾನಿಯ ಬಗ್ಗೆ ನಾವು ರೈತರಾಗಿ ತಿಳ್ಕೊಳ್ಳೋದು ಬಹಳ ಇದೆ ಹತ್ತೊಂಬತ್ತು ನೂರ ಐವತ್ತರ ದಶಕದೊಳಗೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯೊಳಗೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಯೋ ವಿಜ್ಞಾನಿಯಾಗಿ ಸೇರಿಕೊಂಡು ಮೊದಲು ಮಾಡಿದಂಥ ಕೆಲಸ ಅಂತಂದ್ರೆ ಮೆಕ್ಸಿಕನ್ ಗೋಧಿ ಗಿಡ್ಡ ತಳಿ ಏನದ ಆ ತಳಿಯ ಬಗೆಗೆ ಸಂಶೋಧನೆ ಮಾಡಿದ್ರು ಭಾರತದ ಮಣ್ಣಿಗೆ ತಕ್ಕಂಗೆ ಈ ಗೋಧಿ ಪ್ರಭೇದವನ್ನ ಅಭಿವೃದ್ಧಿ ಮಾಡಿದ್ರು ವರ್ಷದೊಳಗ ಕೇವಲ ಹನ್ನೆರಡು ದಶಲಕ್ಷ ಟನ್ ಗೋಧಿ ಬೆಳೆಯುವಷ್ಟರೊಳಗ ಹೈರಾಣಾಗ್ತಾ ಆಗ್ತಾ ಇದ್ದಂತಹ ರೈತರಿಗೆ ಹೆಚ್ಚು ಇಳುವರಿ ನೀಡುವುದಕ್ಕ ಸಶಕ್ತವಾಗಿದ್ದಂತಹ ಈ ಹೊಸ ತಳಿ ಏನದ ಇದು ಕೈ ಹಿಡಿತು ಅಂತ ಹೇಳಿ ಹೇಳಬಹುದು ಉತ್ತರ ಪ್ರದೇಶದೊಳಗ ಸಣ್ಣ ರೈತರ ಹೊಲಗಳಿಗೆ ತಾವೇ ಖುದ್ದಾಗಿ ಹೋಗಿ ಅಲ್ಲೇ ಒಳಗೆ ಇದ್ದು ಪ್ರಾತ್ಯಕ್ಷಿಕೆಗಳನ್ನ ಮಾಡಿ ತೋರಿಸಿಕೊಟ್ರು ಹೊಸ ತಳಿ ಪರಿಚಯಿಸಿದ ಮೊದಲ ವರ್ಷನೇ ಭಾರತ ಐದು ಪಟ್ಟು ಹೆಚ್ಚು ಇಳುವರಿಯನ್ನ ಕಂಡಿತು ಅಂತ ಹೇಳಿ ಹೇಳಬಹುದು ರಸಗೊಬ್ಬರ ಪರಿಣಾಮಕಾರಿಯಾದಂತಹ ಕೃಷಿ ತಂತ್ರಜ್ಞಾನ ಗೋಧಿ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಸಶಕ್ತಗೊಳಿಸಿದವು ಇದೇ ಕ್ರಾಂತಿ ಭತ್ತದ ತಳಿ ಒಳಗೂ ಸಹಿತ ಕೈಗೂಡಿತು ಭಾರತವನ್ನ ಕ್ರಮೇಣ ಆಮದು ಮಾಡುವಂತಹ ಪರಿಸ್ಥಿತಿಯಿಂದ ಅಥವಾ ಅವಲಂಬನೆಯಿಂದ ಹೊರತಂದು ರಫ್ತು ರಾಷ್ಟ್ರವಾಗಿ ಬದಲಿಸಿದ ಸಾಧನೆ ಒಳಗ ಡಾಕ್ಟರ್ ಸ್ವಾಮಿನಾಥನ್ ಅವರ ಪಾತ್ರ ಬಹಳ ದೊಡ್ಡದು ಆ ಸಮಯದೊಳಗ ಸ್ವಾಮಿನಾಥನ್ ಅವರು ಕೃಷಿ ಕ್ಷೇತ್ರದೊಳಗ ಕ್ರಾಂತಿಕಾರಕ ಬದಲಾವಣೆಗಳು ತಂದರು ಇದೇ ಸಮಯದೊಳಗ ಅವರ ಕೀರ್ತಿ ಏಷ್ಯಾದೊಳಗ ಅಷ್ಟೇ ಅಲ್ಲದೆ ವಿಶ್ವವ್ಯಾಪಿಯಾಗಿ ಹರಡಿತು ಅಂತ ಹೇಳಿ ಹೇಳಬಹುದು ಅನೇಕ ರಾಷ್ಟ್ರಗಳು ತಮ್ಮಲ್ಲೇ ಬಂದು ಸಂಶೋಧನೆ ಮಾಡುವಂಗ ಕೇಳಕೊಂಡ್ರು ಸಹಿತ ಮಾತೃಭೂಮಿಯ ಮೇಲಿನ ಅಭಿಮಾನದ ಕಾರಣಕ್ಕಾಗಿ ಸ್ವಾಮಿನಾಥನ್ ಅವರು ಅಲ್ಲಿ ಹೋಗದೆ ಭಾರತದೊಳಗೆ ಇದ್ದು ಸಂಶೋಧನೆಯನ್ನು ಮುಂದುವರೆಸಿದ್ರು ಇಡೀ ಭಾರತವನ್ನ ಸುತ್ತಾಡಿ ಸ್ವಾಮಿನಾಥನ್ ಅವರು ರೂಪಿಸಿದಂತಹ ವರದಿಗಳು ಮೌಲ್ಯದಾಯಕವಾಗಿರುವಂಥವು ಸ್ವಾಮಿನಾಥನ್ ಅವರ ವರದಿ ಜಾರಿ ಮಾಡಬೇಕು ಅನ್ನುವಂಥ ಒಂದು ಅಂಶಗಳು ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ ಅವರ ಉತ್ಕೃಷ್ಟ ಯೋಚನೆ ಯೋಜನೆಗಳು ಈ ವರದಿಯೊಳಗ ಇದ್ದಾವ ಇದು ಅವರ ವಿಶಾಲವಾದಂತಹ ದೂರದೃಷ್ಟಿಗೆ ಸಾಕ್ಷಿ ಅಂತ ಹೇಳಿ ಹೇಳಬಹುದು ಅವರ ಮಾತೇನಪ್ಪ ಅಂತಂದ್ರೆ ಮೊದಲು ರೈತರು ಸ್ವಾವಲಂಬಿ ಆಗಬೇಕು ಅನ್ನುವಂಥದ್ದು ರೈತರ ಬೆಳೆಗೆ ಉತ್ಪಾದನಾ ವೆಚ್ಚಕ್ಕಿಂತ ದುಪ್ಪಟ್ಟು ಬೆಂಬಲ ಬೆಲೆ ನೀಡುವ ಮೂಲಕ ಅವರನ್ನು ಮುಂದೆ ತರಬೇಕು ಅನ್ನುವಂಥ ಒಂದು ಯೋಚನಾ ಲಹರಿ ಅವ್ರದ್ದು ಕಡಿಮೆ ಆದಾಯ ಇರುವಂತಹ ರೈತರು ಕೃಷಿ ನಂಬಿ ಬದುಕಬಹುದು ಅಂಥೇಳಿ ತೋರಿಸಿಕೊಂಡಂತಹ ಕೃಷಿ ಋಷಿ ಡಾಕ್ಟರ್ ಸ್ವಾಮಿನಾಥನ್ ಅವರು ಇಂದಿನ ಕಾರ್ಯಕ್ರಮದೊಳಗ ಮೇಘ ಸಂದೇಶ ಹಸಿರು ಕ್ರಾಂತಿಯ ಹರಿಕಾರರಿಗೆ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದೆ ಆತ್ಮೇರೆ ಹಸ್ತ ಮಳೆಯ ಅವಧಿ ಈಗ ನಡೆದ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಇದರ ಪ್ರವೇಶ ಆಯಿತು ಅಕ್ಟೋಬರ್ ಹನ್ನೊಂದರ ತನಕ ಇದರ ಅವಧಿ ಇರುತ್ತದೆ ಈ ಸಲ ಹಸ್ತ ಮಳೆ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಕಳೆದ ಕಾರ್ಯಕ್ರಮದೊಳಗೆ ಹೇಳಿದ್ವಿ ನೆನಪು ಮಾಡಿ ಇದ್ದೀವಿ ಈ ಸಲ ಹಸ್ತ ಮಳೆ ಸುವೃಷ್ಟಿಯನ್ನು ತರ್ತದ ಸಾಕಷ್ಟು ಮಳೆ ಆಗ್ತದ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಮಾನ್ಸೂನ್ ಚುರುಕುಗೊಳತದ ಬಂಗಾಳ ಕೊಲ್ಲಿಯೊಳಗ ವಾಯುಭಾರ ಕುಸಿತವಾಗಿ ದಕ್ಷಿಣ ಭಾರತದೊಳಗ ಹೆಚ್ಚು ಮಳೆ ಬರುತ್ತದ ಅನ್ನುವಂತಹ ಮಾತಿದೆ ಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಚಳಿ ಹೆಚ್ಚಾಗ್ತದ ದಕ್ಷಿಣ ಕರ್ನಾಟಕದೊಳಗ ಗುಡುಗಿನಿಂದ ಕೂಡಿದಂತಹ ಭಾರಿ ಮಳೆ ನಾವು ನಿರೀಕ್ಷೆ ಮಾಡಬಹುದು ಹಸ್ತ ಮಳೆಯ ಸಂದರ್ಭದೊಳಗ ಅಂತೇಳಿ ಹೇಳ್ತಾ ಇದ್ದಾರೆ ಉಳಿದಂತಹ ಮಳೆಯ ದಿನಾಂಕಗಳು ಹಿಂಗದವ ಅಕ್ಟೋಬರ್ ಐದು ಏಳು ಎಂಟು ಹತ್ತು ಈ ದಿನಗಳಂದು ನಾವು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೇರೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಅಕ್ಟೋಬರ್ ನಾಲ್ಕರಿಂದ ಬರುವ ಮಂಗಳವಾರ ಅಕ್ಟೋಬರ್ ಹತ್ತರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನು ನಾವೀಗ ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ ಇದನ್ನು ಕೇಳಿ ಮನಸ್ಸಿಗೆ ಬೇಜಾರ್ ಆಗಿರ್ಬಹುದು ಎಲ್ಲೆಲ್ಲಿ ಬಹಳ ಮಳೆ ಆಗ್ಯದ ಅವರಿಗೆ ಸ್ವಲ್ಪ ಬಿಡುವು ಬೇಕಾಗಿತ್ತು ಮುಂದಿನ ಚಟುವಟಿಕೆಗಳನ್ನ ಮಾಡಿಕೊಳ್ಳೋದಕ್ಕೆ ಅಂತ ಪ್ರದೇಶದ ರೈತರಿಗೆ ಇದು ಒಳ್ಳೆ ಸುದ್ದಿ ಇರಬಹುದು ಆದ್ರೆ ಬಹುತೇಕರಿಗೆ ಮಳೆ ಬೇಕಾಗಿತ್ತು ಅನೇಕ ಬೆಳೆಗಳಲ್ಲಿ ತೇವಾಂಶ ಆರಿ ಹೋಗ್ತಾ ಇದೆ ಅನ್ನುವಂತ ಮಾತು ಇದ್ದು ಆದರೂ ಕೂಡ ನಮಗ ಏನು ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಅದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ ಕಲ್ಬುರ್ಗಿ ಬೀದರ್ ರಾಯಚೂರು ವಿಜಯಪುರ ಯಾದಗಿರಿ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಒಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಕೇವಲ ಶೇಕಡಾ ಐದರಿಂದ ಹತ್ತರಷ್ಟು ಅನ್ನುವಂತಹ ಒಂದು ಸೂಚನೆ ಅದ ಈ ಜಿಲ್ಲೆಗಳು ಏನು ಹೇಳಿದೆ ಈ ಎಲ್ಲ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದೆ ಮೋಡ ಕವಿದಂತಹ ವಾತಾವರಣ ಆದ್ರೆ ಬಿಸಿಲು ಹೆಚ್ಚಿನ ಪ್ರಮಾಣದೊಳಗ ಇರ್ತದ ಹಿಂಗಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಈ ಜಿಲ್ಲೆಗಳಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ ಎರಡು ದಿವಸಗಳು ಅಂದ್ರೆ ಬುಧವಾರ ನಾಲ್ಕು ಗುರುವಾರ ಐದು ಆಮೇಲೆ ರವಿವಾರ ಎಂಟನೇ ತಾರೀಕು ಅಲ್ಪ ಸ್ವಲ್ಪ ಮಳೆ ಆಗಬಹುದು ಅನ್ನುವಂಥ ಒಂದು ಸೂಚನೆ ಅದ ಬಳ್ಳಾರಿ ಒಳಗೂ ಕೂಡ ಬುಧವಾರ ನಾಲ್ಕನೇ ತಾರೀಕು ಅಂದ್ರೆ ಮೊದಲನೇ ದಿವಸ ಆಮೇಲೆ ಕೊನೆಯ ದಿವಸ ಮಂಗಳವಾರ ಹತ್ತನೇ ತಾರೀಕು ಅಲ್ಪ ಸ್ವಲ್ಪ ಮಳೆ ಆಗಬಹುದು ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ ನಾಲ್ಕನೇ ತಾರೀಕು ಮಳೆ ಸಾಧ್ಯತೆಗಳು ಅಲ್ಪ ಸ್ವಲ್ಪ ಮಳೆ ಅಂತ ಭಾರಿ ಮಳೆ ಅಂತೇನಿಲ್ಲ ಹಗುರವಾಗಿ ತುಂತುರು ಬಂದು ಹೋಗಬಹುದು ಇವಿಷ್ಟು ಸಂಗತಿ ಬಿಟ್ರೆ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಒಣ ವಾತಾವರಣ ಇರ್ತದೆ ಇದೇನು ಅಂತ ಒಂದು ಒಳ್ಳೆಯ ಸೂಚನೆ ಅಲ್ಲ ಅಂತ ಹೇಳಿ ಅನ್ಬಹುದು ಆದರೂ ಕೂಡ ತಮ್ಮ ಏನು ಕೆಲಸಗಳು ಮಾಡಿಕೊಳ್ಳುವಂತಹ ಅವಕಾಶಗಳದಾವ ಅವುಗಳನ್ನ ತಾವು ಯೋಚನೆ ಮಾಡಿಕೊಂಡು ಮಾಡಿಕೊಳ್ಬಹುದು ಇದು ಸ್ಥೂಲವಾಗಿ ಇನ್ನ ಈಗಾಗಲೇ ವಿಸ್ತಾರವಾಗಿ ಹೇಳದಂಗನೆ ಆಗ್ಯದ ಇನ್ನೊಂದ್ಸಲ ಬೇಕಾದ್ರೆ ನಾನು ವಿಸ್ತಾರವಾಗಿ ಹೇಳ್ತೀನಿ ಜಿಲ್ಲಾವಾರು ಗಮನಿಸಬೇಕು ಕಲಬುರಗಿ ಜಿಲ್ಲೆ ಒಳಗ ಬಹುತೇಕ ಒಣ ವಾತಾವರಣ ಮಳೆಯ ಸಾಧ್ಯತೆಗಳು ಶೇಕಡಾ ಐದರಿಂದ ಹತ್ತರಷ್ಟು ಬೀದರ್ ಜಿಲ್ಲೆ ಒಳಗೂ ಕೂಡ ಅಷ್ಟೇ ಒಣ ವಾತಾವರಣ ಐದರಿಂದ ಹತ್ತರಷ್ಟು ಮಳೆಯ ಸಾಧ್ಯತೆಗಳು ರಾಯಚೂರು ಜಿಲ್ಲೆ ಒಳಗೂ ಕೂಡ ಅದೇ ಪರಿಸ್ಥಿತಿ ಸಂಪೂರ್ಣವಾಗಿ ಒಣ ವಾತಾವರಣ ಮಳೆಯ ಸಾಧ್ಯತೆಗಳು ಶೇಕಡಾ ಐದರಿಂದ ಹತ್ತರಷ್ಟು ವಿಜಯಪುರ ಜಿಲ್ಲೆ ಒಳಗೂ ಕೂಡ ನಾವು ಒಣ ವಾತಾವರಣವನ್ನೇ ನೋಡಬಹುದು ಮಳೆಯ ಸಾಧ್ಯತೆಗಳು ಶೇಕಡಾ ಐದರಿಂದ ಹತ್ತರಷ್ಟು ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ನಾಲ್ಕನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ ಐವತ್ತರಷ್ಟು ಗುರುವಾರ ಐದನೇ ತಾರೀಕು ನಲವತ್ತು ಶುಕ್ರವಾರ ಆರು ಶನಿವಾರ ಏಳು ಎರಡು ದಿವಸ ಐದು ರವಿವಾರ ಎಂಟನೇ ತಾರೀಕು ಇಪ್ಪತ್ತು ಸೋಮವಾರ ಒಂಬತ್ತನೇ ತಾರೀಕು ಮೂವತ್ತೈದು ಮತ್ತು ಮಂಗಳವಾರ ಹತ್ತನೇ ತಾರೀಕು ಶೇಕಡಾ ನಲವತ್ತೈದರಷ್ಟು ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಈಗಾಗಲೇ ಹೇಳಿದಾಗ ಕೊಪ್ಪಳ ಜಿಲ್ಲೆ ಒಳಗ ಮೂರು ದಿವಸ ಮಳೆಯ ಸಾಧ್ಯತೆಗಳದಾವ ಬುಧವಾರ ನಾಲ್ಕು ಗುರುವಾರ ಐದು ಆಮೇಲೆ ರವಿವಾರ ಎಂಟನೇ ತಾರೀಕು ಅಲ್ಪ ಸ್ವಲ್ಪ ಮಳೆ ಅಲ್ಲಲ್ಲಿ ಆಗಬಹುದು ಇದನ್ನು ಬಿಟ್ಟರೆ ಬಹುತೇಕ ಒಣ ವಾತಾವರಣವನ್ನು ನಾವು ಕೊಪ್ಪಳ ಜಿಲ್ಲೆಯೊಳಗೂ ಕೂಡ ನೋಡಬಹುದು ಯಾದಗಿರಿ ಜಿಲ್ಲೆ ಒಳಗ ಒಣ ವಾತಾವರಣ ಸಂಪೂರ್ಣ ವಾರ ಪೂರ್ತಿ ಐದರಿಂದ ಹತ್ತರಷ್ಟು ಮಳೆಯ ಸಾಧ್ಯತೆಗಳು ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ನಾಲ್ಕನೇ ತಾರೀಕು ಅಲ್ಲದೆ ಸೋಮವಾರ ಒಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ ನಲವತ್ತರಷ್ಟು ಗುರುವಾರ ಐದನೇ ತಾರೀಕು ಮೂವತ್ತು ಶುಕ್ರವಾರ ಆರನೇ ತಾರೀಕು ಹದಿನೈದು ಶನಿವಾರ ಏಳನೇ ತಾರೀಕು ಇಪ್ಪತ್ತೈದು ರವಿವಾರ ಎಂಟನೇ ತಾರೀಕು ಮೂವತ್ತೈದು ಮಂಗಳವಾರ ಹತ್ತನೇ ತಾರೀಕು ಶೇಕಡ ಐವತ್ತರಷ್ಟು ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ ದಿನ ಅಂದ್ರೆ ಬುಧವಾರ ನಾಲ್ಕನೇ ತಾರೀಕು ಅಲ್ಲದೆ ಮಂಗಳವಾರ ಹತ್ತನೇ ತಾರೀಕು ಕೊನೆಯ ದಿನ ಈ ಎರಡು ದಿವಸ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ನಾಲ್ಕು ಮತ್ತು ಹತ್ತನೇ ತಾರೀಕು ಅದನ್ನು ಬಿಟ್ಟರೆ ವಾರ ಪೂರ್ತಿ ಸಂಪೂರ್ಣವಾಗಿ ಒಣ ವಾತಾವರಣ ಇರುತ್ತದೆ ಬಾಗಲಕೋಟ್ ಜಿಲ್ಲೆಯೊಳಗ ಬುಧವಾರ ನಾಲ್ಕನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ ಇಪ್ಪತ್ತೈದರಷ್ಟು ಗುರುವಾರ ಐದನೇ ತಾರೀಕಿನಿಂದ ರವಿವಾರ ಎಂಟನೇ ತಾರೀಕಿನ ತನಕ ಐದರಿಂದ ಹತ್ತರಷ್ಟು ಸೋಮವಾರ ಒಂಬತ್ತು ಮತ್ತು ಮಂಗಳವಾರ ಹತ್ತು ಈ ಎರಡು ದಿವಸ ಶೇಕಡಾ ಮೂವತ್ತೈದರಷ್ಟು ಬಾಗಲಕೋಟೆ ಜಿಲ್ಲೆಯೊಳಗ ಬುಧವಾರ ನಾಲ್ಕನೇ ತಾರೀಕು ಅಲ್ಪ ಸ್ವಲ್ಪ ಮಳೆಯಾಗುವಂಥ ಸೂಚನೆ ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಬಹುತೇಕ ಒಣ ವಾತಾವರಣ ಸೊಲ್ಲಾಪುರ ಜಿಲ್ಲೆಯೊಳಗ ವಾರ ಪೂರ್ತಿ ಒಣ ವಾತಾವರಣ ಇರಬಹುದು ಮಳೆಯ ಸಾಧ್ಯತೆಗಳು ಕೇವಲ ಐದರಿಂದ ಹತ್ತರಷ್ಟು ಝೈರಾಬಾದ್ ತಾಲೂಕಿನೊಳಗೂ ಕೂಡ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ ಮಳೆಯ ಸಾಧ್ಯತೆಗಳು ಶೇಕಡ ಐದರಿಂದ ಹತ್ತರಷ್ಟು ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟು ಅನ್ನೋದನ್ನ ನೋಡಿದ್ವಿ ಈ ಚಿತ್ರಣ ಬಹುಶಃ ಬಹುತೇಕರಿಗೆ ಬೇಜಾರು ಉಂಟು ಮಾಡಿರ್ಲಿಕ್ಕೂ ಸಾಕು ಮಳೆಗಾಲದೊಳಗ ಇಂಥ ಒಂದು ಸನ್ನಿವೇಶ ನೋಡುವುದೇ ಅಪರೂಪ ಆದ್ರೆ ನೋಡ್ಬೇಕಾದಂತಹ ಪರಿಸ್ಥಿತಿ ಈಗಿನ ದಿನಗಳಲ್ಲಿ ಅದ ಅಂತ ಹೇಳಿ ಹೇಳಬಹುದು ಆದ್ರೂ ಕೂಡ ಈ ವಾತಾವರಣದೊಳಗ ಏನಾದ್ರೂ ಬದಲಾವಣೆ ಆದ್ರ ನಾವು ತಮ್ಮ ಗಮನಕ್ಕ ತರ್ತಾ ಇರ್ತೀವಿ ಇನ್ನೊಮ್ಮೆ ಗಮನಿಸ್ಬೇಕು ಬರುವ ವಾರ ಬಹುತೇಕ ಒಣ ವಾತಾವರಣ ಇರ್ತದ ಕೊಪ್ಪಳ ಬಳ್ಳಾರಿ ಬಾಗಲ್ಕೋಟ್ ಜಿಲ್ಲೆಗಳಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಮಳೆ ಒಂದೆರಡು ಎರಡು ದಿವ್ಸ ಬಿಟ್ಟರೆ ಉಳಿದ ದಿನಗಳಲ್ಲಿ ಮತ್ತ ಉಳಿದ ಜಿಲ್ಲೆಗಳಲ್ಲಿ ಸಂಪೂರ್ಣ ವಾರ ಪೂರ್ತಿ ಒಣ ವಾತಾವರಣ ಬಿಸಿಲಿನ ವಾತಾವರಣ ಇರ್ತದೆ ಮೋಡಗಳು ಕಾಣಿಸಿಕೊಳ್ಳಬಹುದು ಆದ್ರೆ ಒಳ್ಳೆ ಬಿಸಿಲು ನಿಮಗೆ ಸಿಗುವುದರಿಂದ ಕೆಲವು ಕೆಲಸಗಳನ್ನು ಕೂಡ ಮಾಡಿಕೊಳ್ಳುವುದಕ್ಕ ಅನುಕೂಲ ಆಗುತ್ತದೆ ವಾತಾವರಣದೊಳಗ ಆಗುವಂತಹ ಬದಲಾವಣೆಗಳನ್ನ ತಾವು ಮುಂಜಾನೆ ಆರು ನಲ್ವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶದ ಮೂಲಕ ಕೇಳಬಹುದಾಗಿದೆ ಮತ್ತೆ ಇನ್ನು ಯಾರೂ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಈ ಆಪ್ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಕೊಡಬೇಕು ಅದರ ಜೊತೆಗೆ ಇನ್ನು ಅನೇಕ ಆ್ಯಪ್ಗಳದಾವ ವಿಶೇಷವಾಗಿ ಮಾರ್ಕೆಟ್ ಮಿರ್ಚಿ ಅನ್ನುವಂಥ ಏನು ಆಪ್ ಇದೆ ಅದನ್ನ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದಂಥದ್ದು ಅದನ್ನ ತಮ್ಮ ವ್ಯವಹಾರಗಳಿಗಾಗಿ ಉಪಯೋಗ ಮಾಡಿಕೊಳ್ಬಹುದು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ